ಫಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಆರು ಪೇಜ್ ನಂಬರ್ ನೂರ ಎಪ್ಪತ್ತೊಂದು ನಮ್ಮ ಎರಡನೆಯ ಪ್ರಸ್ತಾಪವನ್ನು ಮೊದಲನೆಯದಂತೆ ಪೂರ್ಣವಾಗಿ ಒಪ್ಪಿಕೊಳ್ಳದಿರಬಹುದು ಇದು ಹಲವರ ಆಲೋಚನೆಗೆ ತಕ್ಕಂತೆ ಇದೆ ಎಲ್ಲರದ್ದು ಅಲ್ಲವಾದರೂ ಸತ್ಯವನ್ನು ಸ್ಪಷ್ಟವಾಗಿ ಸುಲಲಿತವಾಗಿ ನಿಕೃಷ್ಟವಾಗಿ ವ್ಯಕ್ತಪಡಿಸುವವರು ಮಾತ್ರವೇ ಇದನ್ನು ವ್ಯಕ್ತಪಡಿಸಲು ಸಾಧ್ಯ ಇತರರು ಮೌನವಾಗಿದ್ದು ಆಲಿಸಿ ಇದನ್ನು ಕಲಿತುಕೊಳ್ಳಬೇಕು ಈ ಆಲೋಚನೆಯು ಅನೇಕ ವಿಧದಲ್ಲಿ ಸರಿಯಾಗಿದೆ ಆದೇಶಗಳನ್ನು ನೀಡಲು ಅಸಮರ್ಥರಾದವರು ದೇವರ ಯೋಜನೆಗಳನ್ನು ಸರಿಯಾಗಿ ಗ್ರಹಿಸಿಕೊಳ್ಳಲಾರದವರು ಬೋಧಿಸಬೇಕೆಂಬುವುದು ನಮ್ಮ ಸಲಹೆಯಲ್ಲ ಆದರೆ ಇಂತಹವರನ್ನು ಹಿರಿಯರ ವಿಷಯದಲ್ಲಿದ್ದಂತೆ ಬೋಧಿಸುವಂತೆ ಮಾಡುವಲ್ಲಿ ಮತ್ತು ಅವರ ಪ್ರಶ್ನೆಗಳನ್ನು ಅಥವಾ ಶಂಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಸಭೆಯು ಸಮೂಹದ ಚಿತ್ತ ವೃತ್ತಿಗನುಸಾರವಾಗಿ ಎತ್ತಿ ಹಿಡಿಯುವುದಿಲ್ಲವೆಂಬ ತಿಳುವಳಿಕೆಯಿಂದ ಎಲ್ಲಾ ನೂತನ ಸೃಷ್ಟಿಗಳು ಒಂದೆಡೆ ಕೂಡಿಕೊಂಡು ಸಂಕ್ಷಿಪ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದರಲ್ಲಿ ಅಥವಾ ಪ್ರಶ್ನೆ ಕೇಳುವುದರಲ್ಲಿ ಬಹಳಷ್ಟು ವ್ಯತ್ಯಾಸ ಉಂಟು ಅಂತಹ ಕೂಟಗಳಲ್ಲಿ ತಪ್ಪು ಅಭಿಪ್ರಾಯಗಳು ಪ್ರಶ್ನೆ ರೂಪದಲ್ಲಿ ಹೊರಬೀಳಬಹುದು ಇಂತಹ ಅಭಿಪ್ರಾಯಗಳು ಬೋಧಿಸಬೇಕೆಂಬ ಉದ್ದೇಶದಿಂದಲ ಅಥವಾ ಅವನ್ನು ಬಲವಂತವಾಗಿ ಹೇರಬೇಕೆಂಬ ಉದ್ದೇಶದಿಂದಲ್ಲ ಆದರೆ ಅವುಗಳ ಟೀಕೆಯು ಅಗತ್ಯವಿದ್ದಲ್ಲಿ ಅವುಗಳನ್ನು ಟೀಕಿಸಲು ಅಥವಾ ಪ್ರಶಂಸಾರ್ಹವಿದ್ದರೆ ಅವನ್ನು ಪ್ರಶಂಸಿಸುವ ದೃಷ್ಟಿಯಿಂದ ಸದ್ಯದಲ್ಲಿ ಮುಂದುವರಿದವರ ಮತ್ತು ತನ್ನ ವಿಶ್ವಾಸದ ಬಗ್ಗೆ ದೇವರ ವಾಕ್ಯದ ಕಾರಣವನ್ನು ನೀಡಲು ಹಾಗೂ ದೇವರ ಮಾರ್ಗವನ್ನು ಸಮರ್ಪಕವಾಗಿ ತೋರಿಸಲು ಶಕ್ತರಾದವರ ಮುಂದೆ ಮಾತ್ರವೇ ಇಂತಹ ಅವಕಾಶಗಳನ್ನು ನೀಡಬಹುದು ಇಂತಹ ಕ್ರಮಗಳಿಂದ ದೊರೆಯುವ ಅನುಕೂಲಗಳೇನು ಎಂದು ಪ್ರಶ್ನಿಸುವಲ್ಲಿ ಅನುಕೂಲತೆಗಳು ನಿರೂಪಿಸಲ್ಪಟ್ಟಿರುವುದನ್ನು ಹಾಗಾಗಿ ನಾವು ನೋಡುತ್ತಿರುತ್ತೇವೆ ಎಂಬ ಉತ್ತರವನ್ನು ಕೊಟ್ಟಿದ್ದೇವೆ ಕೆಲವೊಮ್ಮೆ ಇಂತಹ ವಿಷಯಗಳನ್ನು ಸರಳವಾದ ಮತ್ತು ನೇರವಾದ ರೀತಿಯಲ್ಲಿ ಹೇಳುವುದು ಸುಲಭವಲ್ಲ ನಿಜವಾಗಿ ಹೇಳುವುದಾದರೆ ಸತ್ ಸಾಧ್ಯವಿಲ್ಲ ಅದೇ ಉದಾಹರಣೆಯಿಂದ ಎಲ್ಲರಿಗೂ ಅವರು ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ಇಂತಹ ವಿಷಯಗಳನ್ನು ಸಮಾನವಾದ ಸ್ಪಷ್ಟತಾ ಪ್ರಮಾಣದಲ್ಲಿ ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ ಆದುದರಿಂದ ಕರ್ತನ ಸಾಮ್ಯಗಳಲ್ಲಿ ವಿಷದಗೊಳಿಸಿರುವಂತೆ ಅದೇ ಸತ್ಯದ ವಿವಿಧ ರೀತಿಯ ಪ್ರಸ್ತುತಿ ಮತ್ತು ಹೇಳುವ ವಿವಿಧ ಪ್ರಶ್ನೆಗಳು ಹೆಚ್ಚು ಪೂರ್ಣವಾದ ಮತ್ತು ಸಾಮರಸ್ಯವಾದ ಸಮಗ್ರ ದೃಷ್ಟಿಕೋನವನ್ನು ಒದಗಿಸುತ್ತವೆ ಹೀಗಿದ್ದರೂ ನಾವು ದೊಡ್ಡ ತಪ್ಪಿನ ಅಥವಾ ಅಡ್ಡದಿಡ್ಡಿಯಾದ ಹೇಳಿಕೆಗಳು ಅಸ್ವಸ್ಥವಾದ ಮತ್ತು ತರ್ಕಬದ್ಧವಾದ ಹೇಳಿಕೆಗಳು ವಿಫಲಗೊಂಡಿರುವ ಕೆಲವರ ಮನಸ್ಸಿನಲ್ಲಿ ಪ್ರವೇಶಿಸಿ ಹೇಳುವವರ ಅಯೋಗ್ಯತೆಯು ಯಾವುದೋ ಒಂದು ರೀತಿಯಲ್ಲಿ ಕೇಳುವವರ ಕೆಳಮಟ್ಟದ ವಿವೇಚನೆ ಮತ್ತು ನಿರ್ಣಯಗಳಿಗೆ ಹೊಂದಿಕೆಯಾಗಿ ಬಿಡುತ್ತವೆ ಸುವಾರ್ತೆಯು ಸಾರಲ್ಪಟ್ಟು ಹಸಿದವರ ಹೃದಯದಲ್ಲಿ ವಾಸಸ್ಥಳವನ್ನು ಕಂಡುಕೊಳ್ಳುವುದಾದಲ್ಲಿ ನಾವು ಸಂತೋಷಿಸಬೇಕು ಅದು ಯಾವುದೇ ಸಾಧಕ ಮಾರ್ಗವಾಗಿರಬಹುದು ಅಪೋಸ್ತಲನ್ನು ವಿವರಿಸುವಂತೆ ಕೆಲವರು ಕಿಚ್ಚುಪಟ್ಟು ಭೇದ ವಿವರಿಸು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ ಪಿಲಿಪ್ಪ ಒಂದನೇ ಅಧ್ಯಾಯ ಹದಿನೈದನೇ ವಚನ ಆದ್ದರಿಂದ ಯಾರಾದರೂ ಕ್ರಿಸ್ತನ ಸರಿಯಾದ ತಿಳುವಳಿಕೆಗೆ ಬರುವುದಾದರೆ ಮಾತ್ರ ನಾವು ಸಂತೋಷಿಸಬಹುದು ಆದಾಗ್ಯೂ ಪ್ರಸ್ತುತಿ ಪಡಿಸುವಿಕೆಯ ಸರಿಯಿಲ್ಲದ ಉದ್ದೇಶಗಳಿಗಾಗಿ ಅಥವಾ ಪ್ರಸ್ತುತಿಯ ಪ್ರಸ್ತುತಿಯು ಅಸಮಂಜಸವಾಗಿರುವುದಕ್ಕಾಗಿ ನಾವು ವಿಷಾದಿಸಬಹ ಬೇಕಾಗುತ್ತದೆ ನಾವು ಪ್ರೀತಿಸುವುದು ಮತ್ತು ಸೇವೆ ಮಾಡಲು ಬಯಸುವುದು ಕರ್ತನನ್ನು ಸತ್ಯವನ್ನು ಮತ್ತು ನಮ್ಮ ಸಹೋದರನನ್ನು ಆದುದರಿಂದ ಅಪೇಕ್ಷಿತ ಫಲವನ್ನುಂಟು ಮಾಡುವ ಯಾವುದಕ್ಕೂ ನಾವು ಸಂತೋಷಿಸಬೇಕು ಮತ್ತು ಇದನ್ನು ಸಂತೋಷವೆಂದು ಗ್ರಹಿಸುವ ನಾವು ಅದರಲ್ಲಿ ಮಧ್ಯೆ ಪ್ರವೇಶಿಸದಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಇದರಿಂದ ಕುತರ್ಕಿಗಳು ಮತ್ತು ಅಸಮರ್ಥರಿಗೂ ಸಭೆಯಲ್ಲಿ ಬೋಧಿಸಲು ಬಿಡಬಹುದೆಂದು ಇದು ಸೂಚಿಸುವುದಿಲ್ಲ ಅಥವಾ ನಾವು ಕುತರ್ಕ ಪ್ರಸ್ತುತಿಯ ಸಾಮಾನ್ಯವಾಗಿ ಹೆಚ್ಚು ಫಲಪ್ರಧವಾದೀಯತೆ ನಾವು ಊಹಿಸಬಾರದು ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವೊಮ್ಮೆ ನಾವು ನೋಡುವುದು ಕೆಲವರ ಮನಸ್ಸಿಗೆ ಆಶೀರ್ವಾದಾಯಕವಾಗಿದೆ ಮತ್ತು ಪ್ರಾಚೀನ ಸಭಾ ಉಪಯೋಗಿಸುವಿಕೆಯ ಹಿನ್ನೆಲೆಯನ್ನು ಪಡೆದಿದೆ ಎಂಬುದನ್ನು ನಾವು ಸಂಪೂರ್ಣವಾಗಿ ಅಲಕ್ಷಿಸಬಾರದು ನಮ್ಮ ಮೂರನೆಯ ಪ್ರಸ್ತಾಪವನ್ನು ಬೆಂಬಲಿಸುವಂತೆ ನಮ್ಮಲ್ಲಿ ಸತ್ಯವಿದೆ ಎಂಬುದರ ಬಗ್ಗೆ ನಮಗೆ ಎಷ್ಟೇ ಭರವಸೆ ಇರಲಿ ಅದನ್ನು ಪ್ರಶ್ನಿಸುವ ದಾರಿಯ ಬಾಗಿಲನ್ನು ಮುಚ್ಚುವುದಾಗಲಿ ಅದಕ್ಕೆ ಬೀಗ ಹಾಕುವುದಾಗಲಿ ಮತ್ತು ಅವುಗಳನ್ನು ದೋಷಪೂರಿತವೆಂದು ಸಭಾಕೂಟದ ನಾಯಕನು ಅಥವಾ ಸಭೆಯವರು ಪರಿಗಣಿಸಬಹುದಾದ ವ್ಯತಿರಿಕ್ತವಾದ ಹೇಳಿಕೆಗಳನ್ನು ಬಿಟ್ಟು ಬಿಡುವುದು ಬುದ್ಧಿವಂತಿಕೆ ಎನಿಸದು ಈ ರೀತಿ ಬಿಟ್ಟು ಬಿಡಲು ಅಥವಾ ಹೊರಹಾಕಲು ಒಂದು ಮಿತಿಯು ಮಾತ್ರವೇ ಬೆಳಕಲ್ಲಿರಬೇಕು ಯಾವುದೆಂದರೆ ನೂತನ ಸೃಷ್ಟಿಯ ಕೂಟವು ಇಹಲೋಕದ ಸಂಗತಿಗಳನ್ನು ಪ್ರಾ ಪ್ರಾಪಂಚಿಕ ವಿಜ್ಞಾನ ತತ್ವಜ್ಞಾನ ಇತ್ಯಾದಿಗಳನ್ನು ಪರಿಶೀಲಿಸಲು ಇಚ್ಛಿಸದೆ ಕೇವಲ ದೈವಿಕ ಪ್ರಕಟಣೆಗಳನ್ನು ಮಾತ್ರವೇ ಅಧ್ಯಯನ ಮಾಡಲು ಬಯಸಿದ್ದಲ್ಲಿ ದೈವಿಕ ಪ್ರಕಟಣೆಗಳ ಅಧ್ಯಾಯದಲ್ಲಿಯೂ ಸಹ ಸಭೆಯು ಕ್ರಿಸ್ತನ ಪ್ರಾಥಮಿಕ ಸಿದ್ಧಾಂತಗಳು ಇದನ್ನು ಯಾರೊಬ್ಬರು ಬದಲಾಯಿಸುವ ಹೆಚ್ಚು ಕಡಿಮೆ ಮಾಡುವ ಅಥವಾ ಪ್ರಶ್ನಿಸುವ ಅನುಮತಿಯನ್ನು ಹೊಂದಿರುವುದಿಲ್ಲ ಮತ್ತು ಪ್ರಾಥಮಿಕ ಸಿದ್ಧಾಂತಗಳಿಗೆ ಪೂರಕವಾಗಿರುವ ಸುಧಾರಿತ ಸಿದ್ಧಾಂತಗಳ ಮೇಲಿನ ಚರ್ಚೆಯುಗಳ ವ್ಯತ್ಯಾಸಗಳನ್ನು ಪ್ರಥಮವಾಗಿ ಮಧ್ಯಮದಲ್ಲಿ ಮತ್ತು ಅಂತಿಮವಾಗಿ ಗ್ರಹಿಸಬೇಕು ಎರಡನೆಯದನ್ನು ಸದಾ ಪೂರ್ಣವಾಗಿ ಅಥವಾ ಮುಕ್ತವಾಗಿ ಆಲಿಸುವ ಅವಕಾಶಗಳಿರುತ್ತವೆ ಆದರೆ ಇದರಿಂದ ಒಬ್ಬ ವ್ಯಕ್ತಿಯು ಸದಾ ಪ್ರತಿಯೊಂದು ಕೂಟದಲ್ಲಿಯೂ ಕಳವಳ ಉಂಟು ಮಾಡಿ ದಿಕ್ಕು ತಪ್ಪಿಸುವ ಹವ್ಯಾಸಕ್ಕೆ ಅನುಮತಿ ನೀಡಿ ಅವನ್ನು ಮೇಲಿಂದ ಮೇಲೆ ಕೆಳ ಮೇಲಿಂದ ಮೇಲೆ ಕೆಳಲೇ ಕೇಳಲೇಬೇಕೆಂತಲ್ಲ ಅದನ್ನು ಆತನ ಹವ್ಯಾಸಕ್ಕೆ ಹಿತಮಿತವಾದ ಆಲಿಕೆ ಇರಲಿ ಮತ್ತು ಆ ಬಗ್ಗೆ ಸತ್ಯದಲ್ಲಿ ಪರಿಣ ಪರಿಣಿತರಾದವರ ಮುಂದೆ ಸೂಕ್ತವಾದ ಸಮಯದಲ್ಲಿ ನಿಕ್ಷೇಪಾತವಾದ ಚರ್ಚೆಯೂ ನಡೆಯಲಿ ಆಗ ಅದು ದೇವರ ವಾಕ್ಯದ ಪ್ರಕಾರವಾಗಿಲ್ಲವೆಂದು ಸಭೆಯಿಂದ ತಳ್ಳಿ ಹಾಕಲ್ಪಟ್ಟರೆ ಆ ಆಲೋಚನೆಯನ್ನು ಬೆಂಬಲಿಸುವ ಆತನಿಗೆ ಮನದಟ್ಟು ಆಗದೆ ಹೋದಲ್ಲಿ ಆತನು ಕನಿಷ್ಠ ಆ ಪ್ರಸ್ತಾಪವನ್ನು ದೀರ್ಘಕಾಲ ಬಹುಶಃ ಒಂದು ವರ್ಷವಾದರೂ ಸಭೆಯ ಮೇಲೆ ಒತ್ತಾಯಿಸುವುದರಿಂದ ದೂರ ಸರಿ ಸರಿಯಲಿ ನಂತರ ಆತನು ಯಾವುದೇ ಔಚಿತ್ಯವಿಲ್ಲದೆ ಮತ್ತೊಂದು ವಿವರಣೆಗೆ ಕೋರಿಕೊಳ್ಳಬಹುದು ಆದರೆ ಸಭೆಯು ಇದರ ವಿಚಾರಣೆಯ ಮತ್ತು ಪುನರ್ ಪರಿಶೀಲನೆಯ ಅರ್ಹತೆ ಅಥವಾ ಅನರ್ಹತೆಯನ್ನು ಆಲೋಚಿಸಿ ಈ ಕೋರಿಕೆಯನ್ನು ಮನ್ನಿಸಬಹುದು ಅಥವಾ ಮನ್ನಿಸದಿರಬಹುದು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ